ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯ ಐವಾನ್ ಡಿಸೋಜ ಎಂಬವರು ತಮ್ಮ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯ ಎಂಬುದು ಅವರ ಗಮನದಲ್ಲಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ. ಮುಖ್ಯವಾಗಿ ಮಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನು ಪ್ರಚೋದಿಸಿದಂಥ ಐವನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರು ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು. ಇಲ್ಲಿನ ಕಾಂಗ್ರೆಸ್ನ ನಾಯಕರು ಎಸ್ಡಿಪಿಐಯ ನಾಯಕರು ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರಿಗೆ ಶಿಕ್ಷಕ ಸಮುದಾಯಕ್ಕೆ ಒಂದು ಅವಹೇಳನ ರೀತಿಯ ಮಾತುಗಳನ್ನು ಆಡಿದ್ದಾರೆ. ರಾಜ್ಯ ಸರ್ಕಾರದ ನಮ್ಮ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುವಾಗ ಮಂಗಳೂರಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯಪಾಲರು ವಾಪಸ್ ಈ ಪ್ರಕರಣವನ್ನು ತೆಗೊಳ್ಳದಿದ್ದರೆ ಅಥವಾ ಅವರು ವಾಪಸ್ ಹೋಗದಿದ್ದರೆ ನಾವು ಬಾಂಗ್ಲಾದೇಶದ ಮಾದರಿಯಲ್ಲಿ ಇಲ್ಲಿ ಮಾಡಬೇಕಾಗ್ತದೆ ಎಂಬ ಮಾತನ್ನು ಹೇಳಿದರು. ಬಹುಶಃ ಒಂದು ದೇಶ ವಿರೋಧಿ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅದರ ವಿರುದ್ಧ ಇವತ್ತು ಎಲ್ಲ ಕಡೆ ಕೂಡ ಹೋರಾಟಗಳು ಆಗ್ತಾವಿವೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ನೇತೃತ್ವದಲ್ಲಿ ಹಾಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಅವರ ಆ ರೀತಿಯ ಹೇಳಿಕೆಯನ್ನು ಕೊಟ್ಟದ್ದನ್ನು ಖಂಡಿಸಿ ಇವತ್ತು ಅವರ ವಿರುದ್ಧ ನಾವೊಂದು ಮನವಿಯನ್ನು ಕಂಪ್ಲೇಂಟನ್ನು ನಮಗೆ ಕೊಡ್ತಾ ಇದ್ದೇವೆ. ಕಂಪ್ಲೇಂಟನ್ನು ಅದನ್ನು ನಾವು ಸ್ವೀಕಾರ ಮಾಡಬೇಕು ಮತ್ತು ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ವತಿಯಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಥಮವಾಗಿ ನಮ್ಮ ಪುತ್ತೂರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯ ಐವಾನ್ ಡಿಸೋಜ ಎಂಬವರು ತಮ್ಮ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯ ಎಂಬುದು ಅವರ ಗಮನದಲ್ಲಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ. ನಮ್ಮ ದೇಶದ ಸಂವಿಧಾನದಲ್ಲಿ ರಾಷ್ಟ್ರಪತಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ಪ್ರಮುಖರಾಗಿರ್ತಾರೆ. ಅಂಥ ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಮೊನ್ನೆ ಮಂಗಳೂರಲ್ಲಿ ಮಾತಾಡಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ, ಅಲ್ಲಿ ಆ ಅಧ್ಯಕ್ಷರ ಬಗ್ಗೆ ಅರಾಜಕತೆಯನ್ನು ಅಲ್ಲಿಯ ಜನ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಕೂಡ ಅಲ್ಪಸಂಖ್ಯಾತರಾದಂಥ ಕ್ರಿಶ್ಚಿಯನ್ನರು ಕೂಡ ಅನಾಥರಾಗಿದ್ದಾರೆ. ಅಂಥ ಸಂದರ್ಭ ಇರುವಾಗ ಇಂಥ ವ್ಯಕ್ತಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಅದು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ, ಅಂಥ ವ್ಯಕ್ತಿಯ ಮೇಲೆ ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾತಾಡಿದ್ದಾರೆ. ಬಹುಶಃ ಅವರೊಬ್ಬರು ಪಾಕಿಸ್ತಾನದ ಮಾನಸಿಕತೆಯ ವ್ಯಕ್ತಿ ಅಂತೇಳಿ ನಾನು ಭಾವಿಸುತ್ತೇನೆ. ಯಾಕಂತ ಹೇಳಿದರೆ ಅವರು ಇಂಥ ಹೇಳಿಕೆಯನ್ನು ಕೊಡುವಾಗ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಳ್ಳೆ ರೀತಿಯ ಮಾತುಗಳನ್ನು ಆಡಬೇಕಿತ್ತು. ಆದರೆ ಅವರು ಆ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಈ ರೀತಿಯ ಅವಹೇಳನ ಮಾತನಾಡಿದ ಕಾರಣ ಅವರ ವಿರುದ್ಧ ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ವತಿಯಿಂದ ಇವತ್ತು ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಾಗೆ ಆಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವಿಶೇಷವಾಗಿ ನಿನ್ನೆಯ ಒಂದು ಪ್ರಕರಣ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿಯ ಪ್ರಕರಣ ಬಹುಶಃ ಮಾಧ್ಯಮದವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮದವರು ಆವಾಗವಾಗ ನಮಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟ ಕಾರಣ ಇವತ್ತು ಅದರ ಸತ್ಯಾಂಶ ಹೊರಗೆ ಬಂತು. ಇವತ್ತು ಅಲ್ಲಿಯ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು, ಆನಂತರ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು. ಸತ್ಯಾಂಶ ಏನು ಅಂತೇಳಿ ಅಲ್ಲಿಯ ಅಧ್ಯಾಪಕರಿಂದ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಮತ್ತು ಅಲ್ಲಿಯ ಸಿಸಿ ಕ್ಯಾಮರಾ ಇರ್ಬೋದು, ಅದು ಕಾಣ್ತದೆ, ಅದರಲ್ಲಿ ನೋಡಲಿಕ್ಕೆ ಆಗ್ತದೆ. ಬಹುಶಃ ಈ ಎಲ್ಲ ವಿಚಾರ ಇರುವಾಗ ಇಲ್ಲಿನ ಕಾಂಗ್ರೆಸ್ನ ನಾಯಕರು ಎಸ್ಡಿಪಿಐಯ ನಾಯಕರು ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರಿಗೆ ಶಿಕ್ಷಕ ಸಮುದಾಯಕ್ಕೆ ಒಂದು ಅವಹೇಳನ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಬಹುಶಃ ಅಂಥ ಯಾರೂ ಕೂಡ ಶಿಕ್ಷಕರು ಅಂಥ ಕೆಲಸವನ್ನು ಮಾಡುವುದಿಲ್ಲ. ಬಹುಶಃ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡಬೇಕಾಗಿದೆ. ಅದೇ ರೀತಿ ಆ ಯಾರನ್ನು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ
ಆ ವಿದ್ಯಾರ್ಥಿಗೆ ಕೂಡ ಮಾನಸಿಕ ಸ್ಥೈರ್ಯವನ್ನು ಕೊಡುವ ರೀತಿಯಲ್ಲಿ ನಮ್ಮ ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರು, ಅದು ಎಲ್ಲ ಜಾಗರಣದಿಂದ ಹಿಡಿದು ಎಲ್ಲ BJP ಎಲ್ಲ ಸಂಘಟನೆಯ ಪ್ರಮುಖರು ಕೂಡ ಉತ್ತಮ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಆ ವಿಚಾರವನ್ನು ಮಂಡಿಸಿ ಇವತ್ತು ಅವನನ್ನು ಬಿಡುಗಡೆ ಮಾಡುವಂಥ ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನದಲ್ಲಿ ಈ ರೀತಿಯ ಯಾವುದೇ ಕೆಲಸಗಳು ಆಗುವಾಗ ಪೊಲೀಸ್ ಇಲಾಖೆ ನಿನ್ನೆ ಯಾವ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದೆ ಅದೇ ರೀತಿಯ ಕೆಲಸ ಕಾರ್ಯವನ್ನು ಮುಂದಿನ ದಿನದಲ್ಲಿ ಕೂಡ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದಾಗ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬಹುಶಃ ಆ ದೃಷ್ಟಿಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಪತ್ರಿಕಾ ಮಾಧ್ಯಮದವರು ನಿನ್ನೆಯ ಪ್ರಕರಣದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನವನ್ನು ಕೊಟ್ಟಿದ್ದೀರಿ. ಬಹುಶಃ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನವರು ಮಾಡುವಂಥ ಈ ರಾಜಕೀಯಕ್ಕೆ ಖಂಡಿತ ಮುಂದಿನ ದಿನದಲ್ಲಿ ಪುತ್ತೂರಿನ ಮಹಾಜನತೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯಮಂತ್ರಿಗಳು ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದು ಸರ್ಕಾರವನ್ನು ನಡೆಸಲು ವಿಫಲವಾಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಮೂಡ ಹಗರಣದ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ರಾಜ್ಯಪಾಲರು ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿ ಸುಮಾರು ತಿಂಗಳುಗಳ ನಂತರ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಿರ್ತಾರೆ. ಇದರ ವಿರುದ್ಧ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಕಾಂಗ್ರೆಸ್ಸಿನವರು ಪ್ರತಿಭಟನೆಯನ್ನು ನಡೆಸಿ ರಾಜ್ಯಪಾಲರಿಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿರ್ತಾರೆ. ಇದರ ಬಗ್ಗೆ 19ನೇ ತಾರೀಕಿನಂದು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಇವರು ರಾಜ್ಯಪಾಲರಿಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡುತ್ತಾ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರಧಾನಿಗಳ ಕಚೇರಿಯಲ್ಲಿ ಹೋಗಿ ಅವರನ್ನು ಅಲ್ಲಿಂದ ದೇಶ ಬಿಟ್ಟು ಓಡುವಂತೆ ಮಾಡಿದೆವೋ ಅದೇ ರೀತಿ ಈ ರಾಜ್ಯದಲ್ಲಿ ರಾಜ್ಯಪಾಲರ ಕಚೇರಿಗೆ ರಾಜ್ಯಪಾಲ ಚಾಲೋ ಮಾಡಿ ಅಲ್ಲಿ ನಾವು ರಾಜ್ಯಪಾಲರನ್ನು ಬೆದರಿಸಿ ಓಡಿಸ್ತೇವೆ ಅಂತ ಹೇಳುವ ಹೇಳಿಕೆಯನ್ನು ಏನು ನೀಡಿದ್ದಾರೆಯೋ ಅದನ್ನು ನಾವು ಖಂಡಿಸುತ್ತಾ ಅವರು ಈ ರೀತಿ ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಅವರು ಈ ರೀತಿ ಮಾತಾಡುವಂಥದ್ದು ಬಹಳ ಖೇದಕರವಾಗಿದೆ. ಇದು ಸಮಾಜಕ್ಕೆ ಬಹಳ ಒಂದು ತೊಂದರೆಯಾದಂಥ ವಿಷಯ ಆಗಿದ್ದು ಜನಪ್ರತಿನಿಧಿಗಳು ಈ ರೀತಿಯ ಒಂದು ರಾಷ್ಟ್ರಪತಿಗಳಿಂದ ನೇಮಕವಾದಂಥ ರಾಜ್ಯಪಾಲರು ಇಡೀ ದೇಶದ ಅಸ್ಮಿತೆಯನ್ನು ಪ್ರತಿಪಾದಿಸುವಂತಹ ರಾಜ್ಯಪಾಲರನ್ನು ಈ ರೀತಿ ದ್ವೇಷ ರೀತಿಯಲ್ಲಿ ರಾಜಕಾರಣಕ್ಕೆ ಎಳೆದುಕೊಂಡು ಬರುವಂಥದ್ದು ಬಹಳ ಒಂದು ದುಃಖಕರವಾದ ಸಂಗತಿ ರಾಜ್ಯದಲ್ಲಿ ನಡೀತಾ ಇದೆ. ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರುಗಳಿಗೆ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು. ಮುಖ್ಯವಾಗಿ ಮಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನು ಪ್ರಚೋದಿಸಿದಂಥ ಐವನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರು ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಈ ದಿನ ನಾವು ಯುವಮೋರ್ಚಾದವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯುವಮೋರ್ಚಾ ತಂಡದವರು ಪುತ್ತೂರು ನಗರ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿರ್ತೇವೆ. ಇದನ್ನು ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಅವರ ಮೇಲೆ ಪ್ರಕರಣ ದಾಖಲಾಗುವ ತನಕ ಬಿಡದೆ ನಾವು ಹೋರಾಟವನ್ನು ನಡೆಸ್ತೇವೆ. ಹಾಗೂ ಮುಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನಾವು ಇನ್ನು ಮುಂದೆ ನಿರಂತರವಾಗಿಯೂ ಪ್ರತಿಭಟನೆಯನ್ನು ಪಕ್ಷದ ವತಿಯಿಂದ ನಡೆಸ್ತಾ ಬರ್ತೇವೆ. ಹಾಗೂ ಇದರಲ್ಲಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ನಾವು ಈ ಹೋರಾಟವನ್ನು ಮುಕ್ತಾಯಗೊಳಿಸುವುದಿಲ್ಲ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಪುತ್ತೂರಿನಲ್ಲಿ ನಿನ್ನೆ ಒಂದು ಬಹಳ ಒಂದು ವಿಷಾದನವಾದ ಒಂದು ಘಟನೆ ನಡೆಯಿತು. ಒಂದು ಕಾಲೇಜ್ ಸರ್ಕಾರಿ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿನಿ ಶಾಲೆಯಲ್ಲಿ ಬಂದು ನನಗೆ ಈ ರೀತಿ ಹಲ್ಲೆ ಆಗಿದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನೀಡಿದಾಗ ಶಾಲೆಯವರು ಅವಳನ್ನು ಕರ್ಕೊಂಡು ಹೋಗಿ ಅದನ್ನು ಮಾತನಾಡಿಸಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೋದರು. ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಗೊತ್ತಿಲ್ಲ, ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಆಸ್ಪತ್ರೆಯಲ್ಲಿ ಸೇರಿಕೊಂಡು ಅದರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಯನ್ನು ಮಾತನಾಡುತ್ತಾ ಒಂದು ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಇಡೀ ಪುತ್ತೂರಿನಲ್ಲಿ ಹಬ್ಬಿಸಿ ಪುತ್ತೂರು ಉದ್ವಿಗ್ನವಾಗಿ ಆಗುವಂತೆ ಮಾಹಿತಿಯನ್ನು ನೀಡಿದರು. ಈ ರೀತಿ ಮಾಡಿದ್ರಿಂದ ಸಮಾಜದಲ್ಲಿ ಭಯವಾದ ವಾತಾವರಣ ಸೃಷ್ಟಿಯಾಯಿತು. ತಮಗೆ ತೋಚಿದಂತೆ ಈ ಪ್ರಕರಣದ ಬಗ್ಗೆ ಕತೆ ಕಟ್ಟುತ್ತಾ SDPI ಆಗಿರ್ಬೋದು, NSUA ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಈ ರೀತಿಯ ಪ್ರಕರಣಗಳಲ್ಲಿ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಂಘಟನೆಗಳಿಗೆ ಅದು ಅಷ್ಟು ಸಮಂಜಸವಾಗಿರುವುದಿಲ್ಲ ಅಂತ ಹೇಳುವಂಥದ್ದು ನಾವು ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಕೋಮು ಭಾವನೆಗಳನ್ನು ಸೃಷ್ಟಿಸುವಂತಹ ಯಾವುದೇ ರೀತಿಯ ಒಂದು ಘಟನೆಗಳನ್ನು ನಡೆಸಬಾರ್ದು. ಅದೇ ರೀತಿ ಆ ಘಟನೆಗಳಿಗೆ ಪ್ರೇರೇಪಣೆ ನೀಡಬಾರ್ದು. ಅದನ್ನು ಒಂದು
ತಾರ್ಕಿಕವಾಗಿ ಮಾತನಾಡಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕೇ ವಿನಃ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಪರಿಹಾರ ಉಂಟು ಅದನ್ನು ಆಲೋಚಿಸಬೇಕೇನ, ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡಬಾರದು. ಇದನ್ನು ನೋಡ್ತಿದ್ರೆ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವ ಹುನ್ನಾರವನ್ನು ಕಾಂಗ್ರೆಸ್, ಎಸ್ ಡಿ ಪಿ ಹಾಗೂ ಎನ್ ಎಸ್ ಯು ನಡೆಸ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ. ಅದಾದ ಮೇಲೆ ಸಂಜೆ ಪೊಲೀಸ್ ಇಲಾಖೆಯು ಸಮಗ್ರವಾದ ತನಿಖೆಯನ್ನು ನಡೆಸಿ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಆ ವಿದ್ಯಾರ್ಥಿ ಇದ್ದು ಯಾವುದೇ ತಪ್ಪಿಲ್ಲ, ಇದು ಸುಮ್ಮನೆ ಒಂದು ಸುಳ್ಳು ಪ್ರಕರಣವಾಗಿದ್ದು ಇದನ್ನು ಮಾಡಿದಂತಹ ವಿದ್ಯಾರ್ಥಿನಿಯು ಸುಳ್ಳಾಗಿ ಹೇಳಿದ್ದಾಳೆ. ಹಾಗಾಗಿ ಅವಳ ಹೇಳಿಕೆಯನ್ನು, ವಿದ್ಯಾರ್ಥಿಯ ಹೇಳಿಕೆಯನ್ನು ಹಾಗೆ ಸಮಗ್ರವಾದ ತನಿಖೆಯನ್ನು ನೋಡಿ ವಿದ್ಯಾರ್ಥಿಯನ್ನು ಬಿಡುಗಡೆಗೊಳಿಸ್ತಾರೆ. ಇದರೊಂದಿಗೆ ನಮ್ಮ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಹಾಗೆ ವ್ಯಕ್ತಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಯೊಂದಿಗೆ ನಿಂತುಕೊಂಡು ಅವನಿಗೆ ಧೈರ್ಯವನ್ನು ಹೇಳಿದ್ದಾರೆ. ಅವನ ಧೈರ್ಯವನ್ನು ಹೇಳಿ ಅವನನ್ನು ಬಿಡುಗಡೆಗೊಳಿಸುವಲ್ಲಿ ಸಹಕಾರ ಮಾಡಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ರೀತಿಯಾಗಿ ರಾಜಕೀಯವಾಗಿ ಒಂದು ಸಂಘಟನೆಗಳು ಕೋಮು ಭಾವನೆಯನ್ನು ಬಿತ್ತರಿಸಿ ಸಮಾಜದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುವಲ್ಲಿ ಯಾವುದೇ ವಿಷಯಗಳನ್ನು ತೆಗೆದುಕೊಂಡು ಹೋಗಬಾರದು. ಹಾಗೆ ವಿದ್ಯಾದೇಗುಲದಂಥ ಶಾಲೆ ಕಾಲೇಜುಗಳಲ್ಲಿ ಕೋಮು ವಿಷಯಗಳು ಬರದಂತೆ ನೋಡಿಕೊಳ್ಳಬೇಕಾದದ್ದು ಎಲ್ಲರ ಸಮಾಜ ಬಾಂಧವರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಇಂಥ ವಿಷಯದಲ್ಲಿ ಗಡಿಬಿಡಿಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರವನ್ನು ಕೊಟ್ಟು ಕಾನೂನಾತ್ಮಕವಾಗಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.